ಎಲ್ಲರಿಗೂ ನಮಸ್ಕಾರ. ಗುರುಪ್ರಸಾದ್ ಶೆಟ್ಟಿ ಮಾತಾಡ್ತಿರೋದು, ಕುಂದಾಪುರ. ಇವತ್ತಿನ ಮಾಹಿತಿ ಏನಂದರೆ ಕೃಷಿ ಬಗ್ಗೆ, ಕೃಷಿಯಲ್ಲಿ ಅಡಿಕೆ ತೋಟದ ಮಾಹಿತಿ ಕೊಡಲಿಕ್ಕೆ ಬಂದಿದ್ದೇನೆ. ಹೆಚ್ಚಿನ ಕಡೆ ಸಮಸ್ಯೆ ಏನಂದರೆ ಅಡಿಕೆ ತೋಟದಲ್ಲಿ ಮಿಳ್ಳಿ ಉದುರುವುದು. ಮಿಳ್ಳಿ ಉದುರೋದು ಯಾವುದರಿಂದ? ಕಾಯಿಲೆಯಿಂದ ಮಿಳ್ಳಿ ಉದುರಿದ್ರೆ ಏನು ಬೇಸರ ಆಗೋಲ್ಲ. ಈ ಗಿಳಿ ಮತ್ತು ಅಳಿಲು, ಬೇರೆ ಬೇರೆ ಸಣ್ಣ ಸಣ್ಣ ಹಕ್ಕಿಗಳು ಬಂದು ಮಿಳ್ಳಿಯನ್ನು ಉದುರಿಸ್ತವೆ. ಅದರ ಬಗ್ಗೆ 100% ಮಾಹಿತಿ ಅಂತಲ್ಲ, ಒಂದು ತಕ್ಕಮಟ್ಟಿಗೆ ಪರಿಹಾರ ಅಂತ ಹೇಳಲಿಕ್ಕೆ ನಾನು ತಿಳ್ಕೊಳ್ತಿದ್ದೇನೆ. ಏನು ಮಾಡಬೇಕಂದ್ರೆ, ನಮ್ಮದು ಈ ತೋಟ ಇದೆಯಲ್ಲ, ಇದು ನಮ್ಮದು, ಈ ತೋಟ ನಮ್ಮದು. ಇದು ನಾವು ಏನು ಮಾಡಿದ್ದೀವಿ ಅಂದರೆ, ಮಧ್ಯ ಈ ಹಣ್ಣಿನ ಗಿಡಗಳನ್ನು ನೆಟ್ಟಿದ್ದೇನೆ. ಮಧ್ಯ ಹಣ್ಣಿನ ಗಿಡ ನೆಟ್ಟಿದ್ದೇನೆ ಜಾಸ್ತಿ ಈ ತೋಟದ ಮಧ್ಯೆ. ಈಗ ಹಾಗಾಗಿ ಜಾಸ್ತಿ ಹಕ್ಕಿಗಳು ಅಥವಾ ಅಳಿಲುಗಳು ಜಾಸ್ತಿ ನಮ್ಮ ಮಿಳ್ಳಿಗಳನ್ನು ಉದುರಿಸಲ್ಲ. ಯಾಕಂದರೆ ಹಣ್ಣಿನ ಗಿಡ ನೆಟ್ಟಿದ್ದೀನಿ, ಅವಕ್ಕೆ ಬೇಕಾದಷ್ಟು ಆಹಾರ ಅದರಲ್ಲೇ ಸಿಗ್ತದೆ, ಹಣ್ಣಿನಲ್ಲೇ. ಅದಕ್ಕೆ ಸ್ವಲ್ಪ ಅಳಿಲು ಕಾಟ ಮತ್ತು ಈ ಗಿಳಿ ಕಾಟ ಎಲ್ಲ ಸ್ವಲ್ಪ ಕಮ್ಮಿ ಇದೆ ನಮ್ಮಲ್ಲಿ. ಯಾಕಂದರೆ ನಾವೊಂದು 6 ಎಕರೆ ಇದೆ ಜಾಗ. ಆ ಜಾಗದಲ್ಲಿ ನಾವು ಹೆಚ್ಚಾಗಿ ಪೇರಲೆ ಗಿಡ ಇದೆ ನಮ್ಮಲ್ಲಿ. ಪೇರಲೆ ಗಿಡ ಮತ್ತು ಬೇರೆ ಬೇರೆ ಹಣ್ಣಿನ ಗಿಡ, ಮೂಸಂಬಿ, ಬೇರೆ ಬೇರೆ ಹಣ್ಣಿನ ಗಿಡ ಇದೆ, ಮ್ಯಾಂಗೋ, ಈ ಥರ ಹಣ್ಣಿನ ಗಿಡ ಇದೆ. ಹಾಗಾಗಿ ನಾವು ಅಳಿಲು ಕಾಟ ಸ್ವಲ್ಪ ಹಕ್ಕಿಗಳ ಕಾಟ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ನನ್ನ ಅನುಭವ. ನೀವು ಮಾಡಿ ಇದನ್ನು ಗ್ಯಾರಂಟಿ ಒಂದು 70% ಕಮ್ಮಿ ಆಗ್ತದೆ ಅವು ಕಾಟ. ಆದಷ್ಟು ಕೃಷಿ ಮಾಹಿತಿಯ ಬಗ್ಗೆ ನಾನು ಕೊಡಲಿಕ್ಕೆ ಬರ್ತೇನೆ ಬೇರೆ ಬೇರೆ ವಿಚಾರದಲ್ಲಿ. ಈಗಿನ ವೈಜ್ಞಾನಿಕವಾಗಿ ಕೃಷಿ ಹೇಗೆ ಮಾಡೋದು ಅಂತ ಅದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಬರ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.